ಇಡೀ ದೇಶದಲ್ಲಿ ಕೂಡ ಇವತ್ತು BJP ವಿರೋಧಿ ಅಲೆ ಇದೆ. ಆದರೆ ನಮ್ಮಲ್ಲಿ ಒಂದು ಕೊರತೆ ಏನಿದೆ, ರಾಷ್ಟ್ರಮಟ್ಟದ ಒಬ್ಬ ನಾಯಕರನ್ನು ನಾವು ಹಿಂದಿ ಬೆಲ್ಟ್ನಲ್ಲಿ ಗುರುತಿಸಬೇಕಾಗಿತ್ತು. ರಾಹುಲ್ ಗಾಂಧಿಯವರು ಅದ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಕ್ಕಟ್ಟಾಗಿದ್ದರೆ ಪ್ರಾಯಶಃ ಹೇಗೆ ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿತ್ತು ಅದೇ ರೀತಿ ಈ ಸರ್ತಿನೂ ಕೂಡ ಆಗ್ತದೆ ಅನ್ನುವಂಥ ಒಂದು ಸಂಕೇತ ಇವತ್ತು ಹೊರಬೀಳ್ತಾ ಇದೆ. ಜನರು ಬಹಳ ಆಶ್ಚರ್ಯಕರ ನಿರ್ಣಯ ತಗೋತಾರೆ ದೇಶದಲ್ಲಿ ಅನ್ನಿಸ್ತದೆ ನನಗೆ. ಆದರೆ ನಾವು ಆಡಳಿತದಲ್ಲಿ ಬರುವ ಮಟ್ಟಿಗೂ ಬಂದರೂ ಬರ್ಬೋದು, ಅಷ್ಟ ಜನರ ಮನಸ್ಸಿನಲ್ಲಿ ಇವತ್ತು ಯುವಕರಲ್ಲಿ ಆ ಭಾವನೆ ಇದೆ. ಮತ್ತು ಬೇರೆ ಜಾತಿಯಲ್ಲಿ ಕೂಡ ಇವತ್ತು ಸಂಘರ್ಷ ಬಹಳ ಆಗ್ತಾ ಇದೆ, ಅದರನ್ನೂ ಕೂಡ ಕೆಲವು ಕಡೆ ಇದೆ. ನೋಡಿ, ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು. ಇದನ್ನು ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರು ಈ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕೆಂತಂದರೆ ಹೋದ ಸರ್ತಿ ಅವರಿಗೆ ಟಿಕೆಟ್ ಕೊಟ್ಟಿದ್ವಿ, ನಾನೇ ಸ್ವತಃ ಉಸ್ತುವಾರಿ ಇದ್ದೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಅದು ವಿಜಯಾನಂದಗೂ ಗೊತ್ತಿದೆ. ಸರ್ವೇ ರಿಪೋರ್ಟಲ್ಲಿ ನನ್ನ ಹೆಸರೇ ಇಲ್ಲಾಂದ್ರೆ ಹೆಂಗೆ ಅಂತ ಅವ್ರು ಕಣ್ಣೀರಾಗ್ತಾರೆ. ಅದು ನಿಮಗೆ ಸರ್ವೇ ಅವ್ರಿಗೆ ಹೋಗಿ ಕೇಳಬೇಕು, ನಾ ಹೆಂಗೆ ಹೇಳೋಕ್ಕಾಗ್ತದೆ. ತಾವೇ ವೈಯಕ್ತಿಕವಾಗಿ ಭೇಟಿಯಾಗಿ ಸಮಾಧಾನ ಮಾಡುವಂಥದ್ದು 100%. ಇನ್ನೂ 100 ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು. ನಾನು 3 ಸರ್ತಿ ಅವ್ರಿಗೆ ಫೋನ್ ಮಾಡಿದೆ ಬರ್ಲಿನಂತ ಕೇಳಬೇಕಂದೆ, ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ. ನೋಡೋಣ. ಅವರು ರಕ್ಷಿತಾ ಇಟ್ಟಿ ಆಗಿರ್ಬೋದು, ಅವರು ಸರ್ ಕಣ್ಣೀರು ಹಾಕಿದ್ದಾರೆ. ರಕ್ಷಿತಾ ಇಟ್ಟಿ ಅವರು ಓಪನ್ ಆಗಿ ಹೇಳಿದ್ದಾರೆ, ನಾಲ್ಕು ಪಕ್ಷ ಈ ನಿರ್ಣಯ ತಗೊಂಡಿರ್ತೀನಿ. ಅದನ್ನು ಹೇಳೋಲ್ರಲ್ಲ ನೀವು. ಕಣ್ಣೀರು ಎಲ್ಲರಿಗೂ ಇರ್ತದ್ರಿ, ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಸಿಗಬೇಕು ಅನ್ನೋ ಆಸೆ ಇರ್ತದೆ. ಸ್ವಾಭಾವಿಕಲ್ಲದು ಸಿಗದೇ ಇದ್ರೆ ಹಿಂದಿಲ್ಲಿ ಸಿಕ್ಕಿಲ್ಲ ಅಂದರೂ ಕಾಂಗ್ರೆಸ್ನಲ್ಲಿ ಅವರಿಗೆ ಹಿಂದಿಲ್ಲ, ನಾಳೆ ಭವಿಷ್ಯ ಇದ್ದೇ ಇದೆ. ರಾಜ್ಯದಲ್ಲಿ ಇನ್ನೂ ನಮ್ಮದು 4 ವರ್ಷ 2 ತಿಂಗಳ ಸರ್ಕಾರ ಇದೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಈವನ್ ವೀಣಾಗೂ ಮಾಡ್ತಾರೆ ಏನಾದರೂ. ಇಲೆಕ್ಷನ್ ಬಾಗಲಕೋಟ್ ಅನ್ನೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬೇರೆ ಎಲ್ಲ ರಾಜ್ಯಗಳಿಗಿಂತಲೂ ಇಲ್ಲಿ ಒಳ್ಳೇದು ಮಾಡುತ್ತೆ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಸರ್ಕಾರ 8 ತಿಂಗಳಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಈಡೇರಿಸಿದ್ದೀವಿ. ಇದು ಮೊದಲನೇ ಕ್ರೆಡಿಟ್ ನಮಗೆ. ಎರಡನೇದು, ಲೋಕಸಭೆ ಚುನಾವಣೆಯಾಗಿ ಯಾವಾಗ ಯಾವಾಗ ಬಂದದೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜೀವ ತುಂಬಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅದು ದಿವಂಗತ ಇಂದಿರಾ ಗಾಂಧಿಯವರು ಇದ್ದಾಗಿರಲಿ, ಇವತ್ತು ಹಾಲಿ ಸೋನಿಯಾ ಗಾಂಧಿಯವರು ಇದ್ದಾಗಿರಲಿ, ಅವರು ಯಾವಾಗಲೂ ಕೂಡ ಈ ರಾಜ್ಯ ಕಾಂಗ್ರೆಸ್ಸಿನ ಪರ ಒಲವು ತೋರಿರ್ತಕ್ಕಂಥದ್ದು. ಮತ್ತು ಜಾತ್ಯತೀತ ರಾಜ್ಯ, ತಿಳುವಳಿಕೆ ಉಳ್ತಕ್ಕಂಥ ರಾಜ್ಯ, ಅದು ಒಂದು ಭರವಸೆ ಇದೆ ನಮಗೆ. ಮೋದಿ ಹವಾದ ಜಾಸ್ತಿ ನೋಡ್ರಿ, ನೀವು ಮೋದಿ ಹವಾ ನೀವು ಮೀಡಿಯಾದವರೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನೀವು ಪ್ರತಿಯೊಂದು ಕುಂತರೂ ಮೋದಿ ತೋರಿಸ್ತೀರಿ, ನಿಂತರೂ ಮೋದಿ ತೋರಿಸ್ತೀರಿ, ಅಡ್ಡಾಡಿದ್ರೂ ಮೋದಿನೇ ತೋರಿಸ್ತೀರಿ. ಬೇರೆ ಯಾರೂ ಭೂಮಿ ಮೇಲೆ ಅಡ್ಡಾಡೋದಿಲ್ಲ, ಅವ್ರು ಸಮುದ್ರ ಮೇಲೆ ಹೋದ್ರೂ ಬೋದು ಮೋದಿನೇ ಬರ್ತಾರೆ, ಕಸ ಹುಡುಗಿದ್ರೂ ಮೋದಿನೇ ಬರ್ತಾರೆ. ದೇಶನೇ ಮತ್ತೊಬ್ಬರು ಬದುಕಿದಾರೆ ಅನ್ನೋದರ ನೀವು ಇತಿಹಾಸನೂ ಮುಚ್ಚಿಬಿಡ್ತಾ ಇದೆ. ಮೋದಿ ಹವಾ ಇರ್ಬೋದು, ಅವರೊಬ್ಬರು ಒಳ್ಳೆಯವರು ಇರ್ಬೋದು, ಬಟ್ ಇಲ್ಲಿ 524 ಜನರನ್ನು ಆರಿಸ್ಬೇಕಾದ್ರೆ ಸ್ಥಾನಿಕ ಆದ್ಯತೆಗಳು ಕೂಡ ಜನ ನೋಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷನೇ ಇರಬಾರ್ದನ್ನೋ ಮಟ್ಟಕ್ಕೆ ನೀವು ಪ್ರಚಾರ ಮಾಡಿದರೆ ಪ್ರಜಾಪ್ರಭುತ್ವ ಹೆಂಗೆ ಉಳಿತದೆ? ಉಳಿಸ್ಬೇಕನ್ನೋ ಭಾವನೆ ನಿಂಬಲ್ಲಿ ಇರಬೇಕಲ್ಲ. ಎಂದಾದರೂ ED, IB, UN, SBI ಬ್ಯಾಂಕು ಈ ಮಟ್ಟಕ್ಕೆ ಉಪಯೋಗ ಆಗಿದ್ದೆಲ್ಲರ ಇತಿಹಾಸ ಇತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ನೀವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನಮಗದು ಭಾಳ ನೋವದೆ. SBI ಬಗ್ಗೆ ಎಷ್ಟು ಹೇಳ್ತಾ ಇದೆ ಸುಪ್ರೀಂ ಕೋರ್ಟು? ಒಬ್ಬರಾದರೂ ನೀವು ಕ್ಯಾರಿ ಔಟ್ ಮಾಡ್ತೀರಾ? ಅದು ಜನರಿಗೆ ಗೊತ್ತಾಗ್ತದ? ಮೋದಿ ಯಾವುದ್ರ ಬೀಚ್ ಮೇಲೆ ಹೋದರೂ ತೋರಿಸ್ತೀರಿ, ಸಮುದ್ರದಾಗ ಹೋದರೂ ತೋರಿಸ್ತೀರಿ, ಯಾವನೋ ಒಬ್ಬನ ಜೋಡಿ ಅಲ್ಲಿ ಹಾರಾಡಿದರೂ ತೋರಿಸ್ತೀರಿ. ಅದು ಭಾಳ ದುರಾದೃಷ್ಟಕರ. ಇಲ್ಲಿ ನೋಡಿ, ಯಾವುದೇ ಲೀಡರ್ ಆಫ್ ಅಪೋಸಿಷನನ್ನು, ಅದು ನಮ್ಮವ್ರು ತಪ್ಪು ಮಾಡಲಿ ಅವ್ರು ತಪ್ಪು ಮಾಡಲಿ, ಈ ದೇಶದೊಳಗೆ ಪ್ರತಿಯೊಬ್ಬ ವಿರೋಧಿ ಪಕ್ಷದ ನಾಯಕರನ್ನು ಈ ರೀತಿ ಹೀಯಾಳಿಸ್ತಕ್ಕಂಥದ್ದು ಅದು ಸಂದರ್ಭ ಕೂಡ ಅಲ್ಲ. ಈಗ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸಿನ ಅಕೌಂಟ್ ಸೀಸ್ ಮಾಡೋಕ್ಕೆ ಇದೆ ಅಪ್ರಾಪ್ರಿಯೇಟ್ ಟೈಮ. ಬೇರೆ ಟೈಮ್ ಇತ್ತಲ್ಲ, 5 ವರ್ಷ ಇತ್ತು, 10 ವರ್ಷದಿಂದ ಅವರೇ ಇದ್ದರು. ಅವಾಗ ಯಾಕೆ ಇವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತುಂಬಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಇವೆಲ್ಲ ಭಾಳ ದುರಾದೃಷ್ಟಕರ ನನಗನ್ಸೋ ಮಟ್ಟಿಗೆ. ಇದು ಭಾಳ ನೋವಿನ ಸಂಗತಿ, ಯಾಕಂದರೆ ಪ್ರಜಾಪ್ರಭುತ್ವನಲ್ಲಿ ಅಪೋಸಿಷನ್ನೇ ಉಳಿಬಾರ್ದು ಅನ್ನುವಂಥ ಸ್ಥಿತಿಗೆ ಈ ದೇಶ ಬಂದರೆ ಈಗ ಏನು ರಷ್ಯಾದಲ್ಲಿ ಆಗಿದೆ ಅದು ಇಲ್ಲಿ ಆಗ್ತದೆ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ
ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾನು ಯಾಕೆ ಹೇಳ್ಬೇಕ್ರಿ? ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ, ನೀವೇ ಮೀಡಿಯಾದವರು ಅದನ್ನ ಪ್ರಚಾರ ಮಾಡ್ತಾ ಇಲ್ಲ. ಬರೀ ಮೋದಿಯವರು ವಾರಣಾಸಿಗೆ ಬಂದರೆ ಪ್ರಚಾರ ಆಗ್ಬಿಡುತ್ತೆ, ಬೆಂಗಳೂರಿಗೆ ಬಂದರೆ ಪ್ರಚಾರ ಆಗ್ಬಿಡ್ತದೆ, ಇಡೀ ದಿವಸ ಅವ್ರದೇ ಇರ್ತದೆ. ಚಾಂದನಿ ಫಂಕ್ಷನ್ ಹಾಲ್ ಕಾ ಬಡಾ ಧಮಾಕಾ ಆಫರ್, 15 ಸಾಲ ಪೂರೆ ಹೋನೆ ಕಿ ಖುಷಿ ಮೇ 35% ಕಾ ಡಿಸ್ಕೌಂಟ್. ಶಾದಿ, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟಿ, ಎನಿವರ್ಸರಿ, ಸ್ಕೂಲ್ ಗ್ಯಾದರಿಂಗ್, ರಾಜನೀತಿಕ ಔರ್ ಸಾಮಾಜಿಕ ಫಂಕ್ಷನ್ ಜೈಸೆ ಔರ್ ಭಿ ಫಂಕ್ಷನ್ಸ್ ಕೆ ಲಿಯೆ ಚಾಂದನಿ ಫಂಕ್ಷನ್ ಹಾಲ್ ಬೆಹತರಿನ ಕ್ವಾಲಿಟಿ ಸರ್ವಿಸ್ ಔರ್ ಸುವಿಧಾಓ ಕೆ ಸಾಥ್ ಅಪ್ನೆ ಕಾಮಯಾಬಿ ಕೆ 15 ಸಾಲ ಪೂರೆ ಹೋನೆ ಪರ್ ಅಬ್ ಆಪ್ಕೆ ಲಿಯೆ ಲಾಯಾ ಹೈ ಅಪ್ನೆ ಕಿರಾಯೆ ಮೇ ಧಮಾಕೆದಾರ್ ಆಫರ್, ವಹ ಭಿ 35% ಡಿಸ್ಕೌಂಟ್ ಔರ್ ಫ್ರೀ ಅಟ್ರಾಕ್ಟಿವ್ ರೂಫ್ ಡೆಕೋರೇಷನ್ ಕೆ ಸಾಥ್. ತೋ ದೇರ್ ಕಿಸ್ ಬಾತ್ ಕಿ ಆಪ್ಕೆ ಹರ್ ಫಂಕ್ಷನ್ಸ್ ಕೆ ಲಿಯೆ ಸಂಪರ್ಕ್ ಕೀಜಿಯೇಗಾ. ಇನ್ಕಾ ಪತಾ ಹೈ ಚಾಂದನಿ ಫಂಕ್ಷನ್ ಹಾಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಕೆ ಕರೀಬ್, APMC ರೋಡ್, ಬಿಜಾಪುರ್. ಯಾ ಸ್ಕ್ರೀನ್ ಪರ್ ದಿಯೇ ಗಯೇ ನಂಬರ್ಸ್ ಪರ್ ಕಾಲ್ ಕರೇ.